ಕಾರಣ ಇಷ್ಟೇ. ಈ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ನಾವು ಏನ್ ಮಾಡಬೇಕು, ನಾವು SSLC ಮಾಡಿರ್ತೇವೆ ಅಥವಾ PUC ಮಾಡಿರ್ತೇವೆ, ನಾವು ಏನ್ ಮಾಡಬೇಕಪ್ಪ, ಮುಂದೇನು ನಾವು ಉದ್ಯೋಗಕ್ಕೋಸ್ಕರ ಹೋಗ್ಬೇಕಾ ಅಥವಾ ನಾವು ಯಾವ್ದು ಆಯ್ಕೆ ಮಾಡಿದ್ರೆ ನಮ್ಗೆ ಉದ್ಯೋಗ ಮಾತ್ರ ಸಿಗ್ಬೇಕಾದ್ರಿಂದ ಇನ್ನೇನ್ ಮಾಡಿದ್ರೆ ಒಳ್ಳೆಯದು, ಈ ರೀತಿ ಒಂದು ಗೊಂದಲದ ವಾತಾವರಣ ಕೆಲವು ಕಡೆ ನಾನು ನೋಡಿದ್ದೇನೆ. ಯಾಕಂದ್ರೆ ನಾನು ಕೆಲವಾರು ವರ್ಷಗಳಿಂದ ಬೇರೆ ಬೇರೆ ಕಾಲೇಜುಗಳಲ್ಲಿ ಮತ್ತೆ ಆನ್ಲೈನ್ ನಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ. ಏನು ಡಿಗ್ರಿ ಆಗಿರುತ್ತೆ ಅಥವಾ ಇನ್ನೇನು ಹೈಯರ್ ಸ್ಟಡೀಸ್ ಅಲ್ಲಿ ಮಾಡೋ ತಯಾರಿಗಿಂತ ಇಲ್ಲಿಂದಲೇ ನೀವು ತಯಾರಿ ಮಾಡ್ಕೊಂಡು ಹೋದ್ರೆ ಆ ಮೆಟ್ಟಿಲು ಹತ್ತಿದ್ದು ಏನಿರ್ತದೆ, ಇನ್ನೇನು ಕೆಲವಾರು ಮೆಟ್ಟಿಲು ಮಾತ್ರ ನಿಮಗೆ ಹತ್ತ ಸಿಗ್ತದೆ. ಇದ್ರೆ ತುಂಬಾ ಒಳ್ಳೆಯ ಫೀಚರ್ ಇದೆ, ತುಂಬಾ ಕೋರ್ಸ್ಗಳಿದೆ. ಇದರಲ್ಲಿ ನೀವು ಏನು ಕಾಂಪಿಟೇಟಿವ್ UPSC ಎಕ್ಸಾಮ್ಸ್ ಎಲ್ಲ ಇದೆ, ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಎಲ್ಲ ಇದೆ, ತುಂಬಾ ಇದೆ ನಿಮಗೆ ಅವಕಾಶಗಳಿದೆ. ಸೊ ಹಾಗಾಗಿ ನೀವು ನೋಡಿದ ಡಿಪ್ಲೊಮೋ ಪಾಲಿಟೆಕ್ನಿಕ್ ಕೋರ್ಸ್ಗಳಿದೆ, 3 ವರ್ಷದ ಕೋರ್ಸ್ಗಳನ್ನು ನೀವು ಮಾಡಬಹುದು. ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಇದರಲ್ಲಿ ಏನು ಹುದ್ದೆಗಳು ಸಿಗ್ತದೆ. ಎಬ್ರಾಡ್ನಲ್ಲೆಲ್ಲ ನಮ್ಮಲ್ಲಿ ಸಹಿತ ಕೆಲವಾರು ಕಂಪನಿಗಳಲ್ಲಿ ಬೇರೆ ಇದರಲ್ಲೆಲ್ಲ ನಿಮಗೆ ಕೆಲಸಗಳು ಸಿಗ್ತದೆ. ನನ್ನ ಉದ್ದೇಶ ಒಂದೇ, ನಾನು ಮಾಡಿಯೇ ತೀರ್ತೇನೆ ಇದನ್ನ ಅಂತೇಳಿ ನಾವು ಹೊರಡಬೇಕಾಗ್ತದೆ. ಸೊ ಹಾಗಿದ್ದಾಗ ಆಲೋಚನೆ ಮಾಡಿ ನೀವು ಅದಕ್ಕೆ ನಿಮ್ಮ ತಯಾರಿಗಳನ್ನ ಮಾಡ್ತಾ ಹೋಗಿ PUC ಆದ ನಂತರ ಹೋಗ್ಬೋದು. ಸೊ ಅದು 4 ವರ್ಷದ ಕೋರ್ಸ್ ಇರ್ತದೆ, ನಂತರ 1 ವರ್ಷಕ್ಕೆ ಇಂಟರ್ನ್ಶಿಪ್ ಇರ್ತದೆ. ಆಲೋಚನೆ ಮಾಡಲಿ, ಅದಾದ ನಂತರ ನಿಮಗೆ ಮತ್ತೆ 3 ವರ್ಷ ಅದರಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡ್ಲಿಕ್ಕೆ ಇರ್ತದೆ. ಅದಾದ ನಂತರ ಇನ್ನೂ ಅವಕಾಶ ಸೂಪರ್ ಸ್ಪೆಷಲೈಸೇಷನ್ ಮಾಡುವಂತ ಅವಕಾಶ ಇರ್ತದೆ. ಯಾರಿಗೂ ಒಬ್ಬರಿಗೆ ನರವು ಬಗ್ಗೆ ನರದ ಬಗ್ಗೆನೇ ಮಾಡ್ಬೇಕಂದ್ರೆ ನ್ಯೂರಾಲಜಿಸ್ಟ್ ಆಗುವಂತ ಅವಕಾಶ ಸೂಪರ್ ಸ್ಪೆಷಾಲಿಟಿ ಅಂತ ಹೇಳ್ತಾರೆ. ಇವೆಲ್ಲ ಅಂದ್ರೆ ನಾವು ಆಲೋಚನೆ ಮಾಡಿ ಗುರಿಯಲ್ಲಿಟ್ಟುಕೊಂಡು ಹೊರಟಾಗ ಖಂಡಿತ ನಮ್ಮಲ್ಲಿ ಸಾಧ್ಯವಾಗ್ತದೆ. ಯಾರಿಗೂ ನಾವು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಎಲ್ಲರಿಗೂ ಕಷ್ಟಪಟ್ಟರೆ ಖಂಡಿತವಾಗ್ಲೂ ಸಾಧ್ಯ, ನಮ್ಮಿಂದ ಸಾಧ್ಯ. ಹಾಗೆ ಇದು ಸೈನಿಕರಿಗೆ ಮಾತ್ರ ಅಲ್ಲ, ಬೇರೆಯವರು ಮಾಡಬಹುದು. 3 ವರ್ಷದ ಇದು ಡಿಪ್ಲೊಮಾ ಕೋರ್ಸ್ ಇರ್ತದೆ. ಈಗ ಟೂರಿಸಂ ಡಿಪ್ಲೊಮಾ ಅಂತ ಬಂದಿದೆ, ಅದು 1 ವರ್ಷ. ಯಾರಿಗಾದ್ರೂ ಏರ್ ಹೋಸ್ಟೆಸ್ ಅಂತ ಆಗೋದಿದ್ರೆ ಏರ್ ಹೋಸ್ಟೆಸ್ ಆಗ್ಬೋದು. ಇದು ಎಲ್ಲರಿಗೂ ಮಿಕ್ಸ್ ಇರುತ್ತೆ, ಇದು ಸೈನಿಕರಿಗೆ ಆಗ್ತದೆ, ಕಾಮರ್ಸ್ನವರಿಗೆ. ಆದ್ರೆ ಇನ್ನೊಂದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿಯಲ್ಲಿ ಇದೆ, ಈಗ ಜ್ಯುವೆಲರಿ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಅಂತೇಳಿ ಬಂದಿದೆ, ಅದನ್ನು ಸಹಿತ ಮಾಡಬಹುದು. ಅದು 2 ವರ್ಷದ ಕೋರ್ಸ್ ಇರ್ತದೆ. ಯೂನಿಯನ್ ಮೆಡಿಕಲ್ ಸೈನ್ಸ್ ಅದಕ್ಕೆ BUMS ಅಂತ ಇದೆ, BUMS. ಸೊ ಅದು ಸಹಿತ 4 ವರ್ಷ ಇರುತ್ತೆ. ನಂತರ ಈಗ ಇನ್ನೊಂದು ಬಂದಿದೆ, ಫಾರ್ಮಸಿಗೆ ಸಂಬಂಧಪಟ್ಟ ಹಾಗೆ ಫಾರ್ಮಾ ಡಿ ಪ್ರೋಗ್ರಾಮ್, ಅದು ಮಣಿಪಾಲದಲ್ಲಿ ಈಗ ಆಲ್ರೆಡಿ ಇದೆ, 2-3 ವರ್ಷ ಆಯ್ತು ಪ್ರಾರಂಭ ಆಗಿ. ಏನಪ್ಪ ಫಾರ್ಮಾ ಡಿ ಇದೆ, 5 ವರ್ಷದ ಕೋರ್ಸ್. ಆ ಕೋರ್ಸ್ ಮುಗಿದ ನಂತರ ವೈದ್ಯರು ಏನು ಮೆಡಿಸಿನ್ ಬರೀತಾರಲ್ಲ, ಆ ಮೆಡಿಸಿನ್ ಬರುವಂತ ಇದು ನಿಮಗೆ ಸಹಕಾಗ್ತದೆ. ಯಾರು ಈ ಫಾರ್ಮಾ ಡಿ ಪ್ರೋಗ್ರಾಮ್ ಮಾಡಿರ್ತಾರೆ ಅವರಿಗೆ ಡಾಕ್ಟರ್ ಅನ್ನುವಂತ ಬೇರೆ ಒಟ್ಟಿಗೆ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಮಾಡುವಂತ ಒಂದು ಅವಕಾಶವು ಇದೆ ಫಾರ್ಮಾ ಡಿ. ಇವತ್ತು ಒಳ್ಳೆಯ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದು ಅದಾಗಿದೆ. ಸೊ ನಾನೇನ್ ಹೇಳಿದ್ರೆ ಯಾರು MBBS ಇದೆಯಲ್ಲ, ನಮ್ಮ 80% ಒಳ್ಳೆಯ ಕೋರ್ಸ್ ಹೊಸದಾಗಿ ಪ್ರಾರಂಭ ಆಗಿದೆ. ನೀವು ನೋಡಿ, ಗೂಗಲ್ ಮಾಡಿ ನೋಡಿ, ಸಿಗ್ತದೆ. ಬೇರೆ ದೇಶಗಳಲ್ಲಿ ಸಹಿತ ಒಳ್ಳೆಯ ಡಿಮ್ಯಾಂಡ್ ಇದೆ. ಸೊ ಇಂಥ ಕೋರ್ಸ್ಗಳು ಸಿಕ್ಕುವಾಗ ನಾವು ಯಾಕೆ ಹೋಗಬಾರ್ದು, ಪ್ಯಾರಾಮೆಡಿಕಲ್ ಕೋರ್ಸ್ ಸಿಕ್ಕುವಾಗ ನಾವು ಯಾಕೆ ಹೋಗಬಾರ್ದು, ಸಾಲ ಕಮ್ಮಿ ಇರ್ತದೆ, ನಂತರ ಕಮ್ಮಿ ಜಾಸ್ತಿ ಆಗ್ತದೆ. ಅದೇ ರೀತಿ ಬಿ ಫಾರ್ಮಾ, ಈಗ ಬಿ ಫಾರ್ಮಾ ಎಲ್ಲ ಕಾಲೇಜಿನಲ್ಲಿ 4 ವರ್ಷದ ಕೋರ್ಸ್, ಇದಕ್ಕಿಂತ ಹೆಚ್ಚಿದ್ದು ಫಾರ್ಮಾ ಡಿ ಅಂತ ಹೇಳಿ. ಹಾಗೆ BSC ಅಗ್ರಿಕಲ್ಚರ್ BSC ವೆಟರ್ನರಿ ಸೈನ್ಸ್. ಬೇರೆ ನೀವು ಅನಿಸ್ಬೋದು ಎಲ್ಲರ ಮನೆಯಲ್ಲಿ ಇವತ್ತು ಬೆಕ್ಕು ಸಾಕುವಂಥದ್ದು, ನಾಯಿ ಸಾಕುವಂಥದ್ದು, ಮತ್ತೆ ಎಲ್ಲರ ಮನೆಯಲ್ಲಿ ದನಗಳು ಎಲ್ಲ ಇದೆ. ಅದಕ್ಕೆ ವೈದ್ಯರು ಬೇಕಲ್ವಾ, ತುಂಬ ಡಿಮ್ಯಾಂಡ್ ಇದೆ, ಜನ ಹುಟ್ಟಿ ಬರ್ತಾ ಇದ್ದಾರೆ. ನೀವೆಲ್ಲ ಮೈ ಡಿಯರ್ ಫ್ರೆಂಡ್ಸ್, ಆಫ್ಟರ್ 16 ಆ ಫಾದರ್ ಹ್ಯಾಸ್ ಎ ಫ್ರೆಂಡ್, ಅಂದ್ರೆ 16 ವರ್ಷದ ನಂತರ ಸ್ವತಃ ತಂದೆಯೇ ಮಗನನ್ನು ಗೆಳೆಯ ಎಂಬುದಾಗಿ ಟ್ರೀಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ನಿಮ್ಗೆ ಆ ಸಂಬೋಧನೆಯನ್ನು ಮಾಡ್ತೇನೆ. ನಿಮ್ಗೆ ಸಾಧಿಸುವ ಹಠ ಛಲ ಇದೆಯಾ, ನಾವು ಗೆಲ್ಲಿಸಿಕೊಡ್ತೇವೆ. ನಿಮ್ಮ ಹುಟ್ಟು, ನೀವು ಹುಟ್ಟಿದ್ರೆ ತಾಯಿ ಸಂತೋಷ ಪಡಬೇಕು, ತಂದೆ ಆನಂದಿಸಬೇಕು, ಬೆಳೆದರೆ ತಂದೆ ಆನಂದಿಸಬೇಕು, ಬಾಳಿದರೆ ಸಮಾಜ ಸಂರಕ್ಷಿಸಬೇಕು, ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಆ ರೀತಿಯಾದಂತಹ ಒಂದು ಬದುಕನ್ನ ನಡೆಸಲಿಕ್ಕೆ ಸಲ್ಲಿಸಲಿಕ್ಕೆ ಇದು ಸಾಧ್ಯ ಉಂಟ. ನಾನು ಕಲಿಸಿದಂತ ಹಲವಾರು ವಿದ್ಯಾರ್ಥಿಗಳು ಬಂದು ಕೊಟ್ಕೊಂಡಿದ್ದಾರೆ, ಅದು ನಿಮಗೆ ಸಾಧ್ಯ ಉಂಟ. ಯಾವ ವಿಷಯವನ್ನು ಆಯ್ಕೆ ಮಾಡಬೇಕು, ಏನ್ ಮಾಡಬೇಕು,
ಸರ್ ಹೇಳಿದ ಸೂಕ್ಷ್ಮವಾಗಿ ನಿಮಗೆ ಎಷ್ಟೋ ಸಾರಿ ನಾನು ಚಿತ್ರದಲ್ಲಿರುವ ಮಾತೃ ಶಾಲೆಯಲ್ಲಿರುವಾಗ ಕನಸಿರುತ್ತೆ ನನಗೆ. ಹಾಗೆ ಯಾವ ಹೇಳಿದ್ರೆ ನನ್ನ ಕಲ್ಪನೆಗೆ ನಮ್ಮ ಶಾಲೆಯಲ್ಲಿದ್ದಾಗ ಮತ್ತು ಪೊಲೀಸ್ ಯಾರು ಬಂದು ಕ್ಯಾಪ್ ಲಾಟರಿ ಹಿಡ್ಕೊಂಡು ಆಚೆ ತಿಳಿದುಕೊಂಡ ನಾನು ಪೊಲೀಸ್ ಆಗಬೇಕು. ನಿಮ್ಮ ಕಲ್ಪನೆ ಸಣ್ಣದಿದೆ, ನಿಮ್ಮ ಕಲ್ಪನೆ ಮತ್ತಷ್ಟು ವಿಸ್ತಾರ ಆಗ್ತದೆ. ಪಿ ಯು ಸಿ ಮತ್ತಷ್ಟು, ಡಿಗ್ರಿ ಮತ್ತಷ್ಟು, ಸಮಾಜಮುಖಿಯಾಗಿ ಹೋಗ್ತಾ ಇದ್ದ ಹಾಗೆ ನಿಮ್ಮ ಕಲ್ಪನೆ ವಿಸ್ತಾರ ಹರವು ದೊಡ್ಡ ಹರವನ್ನು ಪಡೆಯುತ್ತದೆ. ಆಗ ನಿಮಗೆ ನಿಜವಾದ ಜಗತ್ತಿನ ಒಂದು ಅರಿವು ಉಂಟಾಗ್ತದೆ. ಆದ್ದರಿಂದ ನೀವು ಪ್ರಾಥಮಿಕ ಶಾಲೆಯಲ್ಲಿದ್ದಂಥ ಗುರಿಯಲ್ಲೇ ಅಂತಿಮ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನನಗೆ ಎಷ್ಟು ಇಗ್ನೋರೆನ್ಸ್ ಇತ್ತು ಕೇಳಿದೆ, ನನಗೆ ಕನ್ನಡ ಭಾಷೆ ಉಂಟು ಪ್ರೌಢಶಾಲೆಯಲ್ಲಿ ಉರಾಡಿದ್ರು ಚಂದ್ರಶೇಖರ್ ಉರಾಡ್ರು ಓಟದವರು ನಿಮಗೆ ಕಲ್ಸ್ ಇದ್ದಿದ್ರು ಹೋಗಿ ಓಟದಲ್ಲಿ ಸೈನ್ಸ್ ಕಲಿಸಿ ಕೊಡ್ತೇನೆ ಅಂತ ಹೇಳಿದ್ರು. ನಾನು ಕನ್ನಡ ಮಾಸ್ಟರ್ ಹೋಗಿ ಕೇಳ್ತು ಕೇಳಿದ್ರು ಸರ್ ನಾನು ಆರ್ಟ್ಸ್ ತಗೊಂಡಿದ್ದಲ್ಲ ಮಾಸ್ಟರ್ ಆಗಲಿಕ್ಕೆ ಆಗುತ್ತಾ ಅಷ್ಟು ಕೂಡ ನನಗೆ ಗೊತ್ತಿಲ್ಲ ಆಗತ್ತಾ ಅಲ್ಲ ಅಯ್ಯೋ ಖಂಡಿತ ಆಗ್ತೀಯ ಅಂತ ಹೇಳಿದ್ರು. ಕಡೆಗೆ ನನ್ನ ಓದಲು ಮುಂದುವರಿಸಿದೆ, ಶಿಕ್ಷಕನಾಗಬೇಕಿರುವಂತ ಅಪರಿಮಿತ ಹಂಬಲ ನನಗಿತ್ತು, ಅದು ಆಗಿದ್ದೇನೆ. ಕೊನೆಗೂ ಕೂಡ ಕೆ ಎಸ್ ಪರೀಕ್ಷೆಯ ಅಪ್ಲಿಕೇಶನ್ ತಂದು ಅದನ್ನು ಬರೀ ನಾನು ಕಾರಣ ಏನಂದ್ರೆ ಶಿಕ್ಷಕ ವೃತ್ತಿಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಕೆ ಎಸ್ ಬರೆದ್ರೆ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ವೃತ್ತಿಯಲ್ಲಿ ಕ್ಲೀಟ್ ಆಗ್ತದೆ ಅಂತ ಬರ್ತೆ. ಅದು ಸಕ್ಸಸ್ ಆಗಿದೆ. ಮಿಲಿಟರಿ ಸೆಲೆಕ್ಷನ್ ಹೋಗ್ತೇನೆ ಕೂಳು ಹತ್ರ ನಿಮಗೆಲ್ಲ ನಾನು ಹೇಳೋದು ಅಲ್ಲಿ ಯುವಕರೆಲ್ಲ ಇದ್ದೇನೆ ಸಾಕಷ್ಟು ಅವಕಾಶ ಇದೆ. ಎನ್ ಡಿ ಎ ಪಿ ಯು ಸಿ ಆದಂತಹ ಅಥವಾ ಪಿ ಯು ಸಿಗೆ ನೀವು ಡೈರೆಕ್ಟ್ ನೀವು ಸೈನ್ಸ್ ಅಥವಾ ಪಿ ಯು ಸಿ ಆದಂತಹ ಸೈನ್ಸ್ ತಗೊಂಡವರು ನೀವು ಇಂಜಿನಿಯರಿಂಗ್ ಬೇರೆ ಬೇರೆ ಮಾಡಬೇಕಿದ್ರೆ ವಿತ್ ಸ್ಯಾಲ್ರಿ ಅಂಡ್ ಕೋರ್ಸ್ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಇದಿದೆ. ಆ ಸೆಲೆಕ್ಷನ್ಗೆ ನೀವು ಹೋದ್ರೆ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದೆ, ಇವುಗಳಿಗೆಲ್ಲ ಹೋದ್ರೆ ನಿಮಗೆ ಉಚಿತವಾಗಿ ಶಿಕ್ಷಣ. ಇನ್ನು ಸ್ಪೋರ್ಟ್ಸ್ ಗೇಮ್ಸ್ ಅಲ್ಲೆಲ್ಲ ಹೈಯೆಸ್ಟ್ ಇದ್ದವರಿಗೆ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಬ್ಯಾಂಕಿಂಗ್ ಉದ್ಯೋಗ ಕೊಟ್ಟಿರ್ತಾರೆ. ಬ್ಯಾಂಕಲ್ಲಿ ಕೆಲಸ ಮಾಡೋದಲ್ಲ, ಹಾಡು ಎಲ್ಲಿವರೆಗೆ ನಿಮ್ಮ ದೇಹದ ಕಸು ಎಲ್ಲಿವರೆಗೆ ಹಾಡು ಮಿಲಿಟರಿಯಲ್ಲಿ ಅಷ್ಟೇ. ಒಳ್ಳೆ ಸ್ಪೋರ್ಟ್ಸ್ ಮಾಡಿದ್ರೆ ಅವ್ರಿಗೆ ಡ್ಯೂಟಿ ಇರಲ್ಲ, ಅವ್ರ ಆಡುವುದೇ ಕೆಲಸ. ಆ ಥರದ ಹತ್ತು ಹಲವು ಅವಕಾಶಗಳೆಲ್ಲ ನಿಮಗಿವೆ. ಜಗವನ್ನ